ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನದೋ ವಿಡಿಯೋ ಆಟಿ ತಿಂಗಳಲ್ಲಿ ಮಾಡಲೇಬೇಕಾದ ರೆಸಿಪಿಗಳಲ್ಲಿ ಆಟಿ ಗಂಜಿ ಕೂಡ ಒಂದು ಹೆಸರು ಕಾಳು ಮೆಂತ್ಯ ಮತ್ತು ಕುಸುಬುಲಕ್ಕಿಯಿಂದ ಮಾಡಿರುವ ಈ ಗಂಜಿ ಬಾಯಿಗೆ ರುಚಿ ಕೊಡುವುದಲ್ಲದೆ ದೇಹವನ್ನು ತಂಪಾಗಿರಿಸುವ ಶಕ್ತಿಯೂ ಇದೆ ಬನ್ನಿ ರೆಸಿಪಿಯನ್ನು ನೋಡೋಣ ನಾನಿಲ್ಲಿ ನಾಲ್ಕು ಗಂಟೆಗಳ ಕಾಲ ಒಂದು ಕಪ್ ಹೆಸರು ಕಾಳನ್ನು ಹಾಕಿದ್ದೆ ಹಾಗೂ ಎರಡು ಕಪ್ ಕುಸುಬುಲಕ್ಕಿ ಬಾಯ್ಲ್ಡ್ ರೈಸನ್ನು ಒಂದು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ನಂತರ ಒಂದು ಚಮಚ ಮೆಂತ್ಯೆಯನ್ನು ತೊಳೆದು ರೆಡಿ ಮಾಡಿಟ್ಟಿದ್ದೀನಿ ಮೆಂತ್ಯೆಯನ್ನು ಇನ್ನೂ ಎರಡರಿಂದ ಮೂರು ಚಮಚ ಹಾಕ್ಬೋದು ನಮ್ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ಕಮ್ಮಿ ಹಾಕಿರೋದು ನಾನಿಲ್ಲಿ ಗಂಜಿಯನ್ನು ಕುಕ್ಕರ್ನಲ್ಲಿ ಮಾಡ್ತಾ ಇರೋದು ಓಪನ್ ಆಗಿ ಪಾತ್ರೆಯಲ್ಲೂ ಸಹ ಬೇಯಿಸ್ಕೋಬೋದು ಬೇಯೋದಕ್ಕಿರುವ ಟೈಮ್ ಮಾತ್ರ ಜಾಸ್ತಿ ಬೇಕಾಗತ್ತೆ ನೆನೆದಿರುವ ಎರಡು ಕಪ್ ಕುಸುಬುಲಕ್ಕಿಯನ್ನು ಕುಕ್ಕರಿಗೆ ಹಾಕಿದ ನಂತರ ಒಂದು ಕಪ್ ಹೆಸರು ಕಾಳನ್ನು ಹಾಕಿ ಮೆಂತೆಯನ್ನು ಸೇರಿಸಿ ಎಂಟು ಕಪ್ ನೀರನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮೇಲೆ ಮುಚ್ಚಳವನ್ನು ಮುಚ್ಚಿ ಮಧ್ಯಮ ಉರಿಯಲ್ಲಿ ಆರು ವಿಸಿಲ್ ಹಾಕಿದ ನಂತರ ನಿಧಾನ ಉರಿಯಲ್ಲಿ ಹತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಕುಸುಬುಲಕ್ಕಿ ಆಗಿದ್ರಿಂದ ಅಕ್ಕಿಯ ಬೇವನ್ನು ನೋಡಿಕೊಂಡು ಎಷ್ಟು ವಿಸಿಲ್ ಬೇಕು ಅಂತ ಅಂದಾಜು ಮಾಡಿ ಬೇಯಿಸ್ಬೇಕಾಗತ್ತೆ ಬಿಸಿ ಪೂರ್ತಿ ಆರಿದೆ ನೋಡಿ ಹಾಕಿರುವ ನೀರು ಆಲ್ಮೋಸ್ಟ್ ಹೀರಿ ಅನ್ನ ಮತ್ತು ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ನಾನು ಒಂದು ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ಅಂದರೆ ಒಂದು ಕಡಿ ತೆಂಗಿನಕಾಯಿಯಿಂದ ತೆಗೆದಿರುವ ಒಂದನೇ ಹಾಲು ಮತ್ತು ಎರಡನೇ ಹಾಲು ಇದು ಒಟ್ಟು ಮೂರು ಕಪ್ನಷ್ಟು ಹಾಲು ಇದೆ ಇದನ್ನು ಗಂಜಿಗೆ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಹಾಲು ತೆಗೆಯುವ ವಿಧಾನವನ್ನು ನಾನು ಡೀಟೇಲ್ ಆಗಿ ನನ್ನ ಹಿಂದಿನ ವಿಡಿಯೋಗಳಾದ ಅಡಪ್ರದಮನ್ ಮತ್ತು ಹಲಸಿನ ಹಣ್ಣಿನ ಪಾಯಸದಲ್ಲಿ ವಿವರಿಸಿರುವೆ ಇಂಟ್ರೆಸ್ಟ್ ಇರುವವರು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕನ್ನು ಪ್ರೆಸ್ ಮಾಡಿದರೆ ವಿಡಿಯೋವನ್ನು ನೋಡ್ಬೋದು ತೆಂಗಿನಕಾಯಿ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಕುದಿಸಿದರೆ ಆರೋಗ್ಯಕರವಾಗಿರುವ ಆಟಿ ಗಂಜಿ ರೆಡಿ ಗಂಜಿ ಈ ಹದದಲ್ಲಿ ತಯಾರಾಗಿದೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ತೆಂಗಿನಕಾಯಿ ಹಾಲು ಅಥವಾ ನೀರನ್ನು ಸೇರಿಸಿ ಗಂಜಿಯ ಹದವನ್ನು ಸರಿ ಮಾಡ್ಕೋಬೋದು ಆಟಿ ಗಂಜಿಯ ಸೇವನೆ ಆಟಿ ತಿಂಗಳಲ್ಲಿ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಅಂದರೆ ಸಾಮಾನ್ಯವಾಗಿ ದೇಹದ ಉಷ್ಣಾಂಶ ಆಟಿ ತಿಂಗಳಲ್ಲಿ ಜಾಸ್ತಿ ಇರುತ್ತಂತೆ ಆದ್ದರಿಂದ ದೇಹದ ಉಷ್ಣತೆಯ ಸಮತೋಲನಕ್ಕೆ ಈ ಆಟಿ ಗಂಜಿ ತುಂಬ ಸಹಾಯ ಆಗತ್ತೆ ಅಂತ ಹೇಳ್ತಾರೆ ಕನಿಷ್ಠ ಪಕ್ಷ ಆಟಿ ತಿಂಗಳಲ್ಲಿ ಮೂರರಿಂದ ನಾಲ್ಕು ಸಲವಾದರೂ ಈ ಗಂಜಿ ಸೇವನೆಯನ್ನು ಮಾಡಿದರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಒಳ್ಳೆಯದು ಇದೇ ಗಂಜಿಗೆ ಬೆಲ್ಲವನ್ನು ಕೂಡ ಹಾಕಿ ಮಾಡ್ಬೋದು ಸಿಹಿ ಇಷ್ಟ ಆಗತ್ತೆ ಅಂದರೆ ಖಂಡಿತವಾಗಿಯೂ ಬೆಲ್ಲವನ್ನು ಹಾಕಿ ಗಂಜಿಯನ್ನು ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕನ್ನು ಕೊಟ್ಟು ರೆಸಿಪಿಯನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂಟಿಲ್ ದೆನ್ ಬಾಯ್